ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಟಿಂಗ್ ಪಾಂಡಾ ದಟ್ ಇಸ್ ರೋಷನ್ ಪಿಂಡೋ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಬಂದು ವೈಭವ್ ಮೆಸ್ ಇಂದ ಫುಡ್ ಆರ್ಡರ್ ಮಾಡಿದ್ದೀನಿ. ಈ ವೈಭವ್ ಮೆಸ್ ಬಂದು ಆಕ್ಚುಲಿ ಈ ಹೋಟೆಲ್ ಟ್ರಿಪಲ್ ಆರ್ ಮತ್ತೆ ಹನುಮಂತು ಈ ಮೈಲರಿ ದೋಸೆ ಅಷ್ಟೇ ಪಾಪ್ಯುಲರ್. ಬಟ್ ನಾನು ಅಲ್ಲಿಗೆ ಹೋಗಿ ಇಲ್ಲಿವರೆಗೆ ಟೇಸ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿಗೆ ಹೋಗಿ ವಿಡಿಯೋ ಶೂಟ್ ಮಾಡ್ಬೇಕಿತ್ತು, ಲಾಕ್ಡೌನ್ ಎಲ್ಲ ಪ್ಲಾನ್ ಕ್ಯಾನ್ಸಲ್ ಆಗಿತ್ತು. ಏನ್ ಮಾಡೋಕ್ಕಲ್ಲ, ಬಟ್ ನೆವರ್ ದ ಲೆಸ್ ಇವತ್ತು ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ಟೇಸ್ಟ್ ಮಾಡ್ತಿದ್ದೀನಿ. ಇವ್ರದ್ದು ಚಿಕನ್ ಪಲಾವ್ ಮತ್ತೆ ಮಟನ್ ಪಲಾವ್ ಬಂದು ತುಂಬಾ ಪಾಪ್ಯುಲರ್ ಅಂತ ಕೇಳ್ಪಟ್ಟೆ. ಹಾಗೆ ಅದ್ರ ಜೊತೆಗೆ ಒಂದಷ್ಟು ಸೈಡ್ ಡಿಶ್ ಕೂಡ ಆರ್ಡರ್ ಮಾಡಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಮಟನ್ ಪಲಾವ್ ಇಲ್ಲ. ಅಫ್ಕೋರ್ಸ್ ಲಾಕ್ಡೌನ್ ಆದಾಗ್ಲಿಂದ ಯಾವುದೇ ರೆಸ್ಟೋರೆಂಟ್ ಅಲ್ಲಿ ಮಟನ್ ಪಲಾವ್ ಅಥವಾ ಮಟನ್ ಬಿರಿಯಾನಿ ಸರ್ವ್ ಮಾಡ್ತಿಲ್ಲ, ತುಂಬಾ ಕಡಿಮೆ. ಬಟ್ ನೆವರ್ ದ ಲೆಸ್ ಸಿಗೋ ಫುಡ್ ನ ಟೇಸ್ಟ್ ಮಾಡೋಣ. ಸೊ ಪ್ಯಾಕೆಟ್ ತರಬೇಕೀಗ. ಓಕೆ, ಸೊ ಫೈನಲಿ ವೈಭವ್ ಮೆಸ್ ಇಂದ ಫುಡ್ ಬಂದಿದೆ. ಇಲ್ಲಿ ಏನೇನು ತರಿಸಿದ್ದೀನಿಪ್ಪ ಅಂತಂದ್ರೆ, ಮಟನ್ ಬ್ರೈನ್ ಡ್ರೈ ಅಂಡ್ ಇದು ಬಂದು ಸ್ಪೆಷಲ್ ಚಿಕನ್ ಫ್ರೈ ಅಂತ ಹಾಕಿದ್ರು. ಸೊ ಅದನ್ನು ತರಿಸಿದ್ದೀನಿ. ಅದಾದ ನಂತರ ಆಬ್ವಿಯಸ್ಲಿ ಒಂದು ಫುಲ್ ಚಿಕನ್ ಪಲಾವ್ ಅಂಡ್ ಇಲ್ಲಿ ಬಂದು ಒಂದು ಫುಲ್ಲು ಮಟನ್ ಖೈಮಾ. ಮಟನ್ ಖೈಮಾ ಇವ್ರು ಏನು ಮಾಡಿದ್ರೆ ಅಂತಂದರೆ, ಸ್ವಲ್ಪ ದಪ್ಪ ಸೈಜ್ ಮಾಡಿದರೆ ಎರಡೇ ಪೀಸ್ ಕೊಡ್ತಾರೆ. ಯೂಶುವಲ್ ಆಗಿ ಫುಲ್ ಖೈಮಾ ಅಂತಂದರೆ ಮೀಡಿಯಂ ಸೈಜ್ದು ಒಂದು ನಾಲ್ಕು ಪೀಸ್ ಕೊಡ್ತಾರೆ, ಬಟ್ ಇಲ್ಲಿ ಬಂದು ಎರಡೆರಡಿದೆ. ಅಂಡ್ ಅಫ್ಕೋರ್ಸ್ ಪಲಾವ್ಗೆ ಸಿಕ್ಕಾಪಟ್ಟೆ ಸಾಲ್ನ ಮತ್ತು ಮೊಸರು ಬಜ್ಜಿ. ಸೊ ನಾವು ಶುರು ಮಾಡೋಣ ಮಟನ್ ಬ್ರೈನಿಂದ. ಯೂಶುವಲ್ ಕೀಮಾಯಿಂದ ಸ್ಟಾರ್ಟ್ ಮಾಡಬೇಕು, ಬಟ್ ಇಟ್ಸ್ ಓಕೆ, ಬ್ರೈನಿಂದನೇ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ಪೆಪ್ಪರ್ ಹಾಕಿ ರೋಸ್ಟ್ ಮಾಡಿದ್ದಾರೆ. ಮೇಲ್ಗಡೆ ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪಲ್ಲಿ ಹಾಕಿದ್ದಾರೆ. ಮಟನ್ ಬ್ರೈನ್ ಬೈ ಆಬ್ವಿಯಸ್ಲಿ ಫುಲ್ಲು ಸಾಫ್ಟಾಗಿರುತ್ತೆ, ಒಳಗಡೆವರೆಗೂ ಚೆನ್ನಾಗಿದೆ ನೋಡಿ. ಸೊ ಎನಿವೆ ಇದನ್ನ ಟೇಸ್ಟ್ ಮಾಡೋಣ. ಮಟನ್ ಬ್ರೈನ್ ಫಸ್ಟ್ ಬೈಟಲ್ಲಿ ನಿಮಗೆ ಆ ಪೆಪ್ಪರ್ದು ಒಂದು ಒಳ್ಳೆ ಖಾರ ಎಫೆಕ್ಟ್ ಹೊಡಿತದೆ, ಫುಲ್ ಕ್ರೀಮಿ, ಲೈಕ್ ನೀವು ಮೌತ್ಗೆ ಹಾಕಿದ ತಕ್ಷಣ ಫುಲ್ ಮೆಲ್ಟ್ ಆಗೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಆ ಪೆಪ್ಪರ್ದು ಒಳ್ಳೆ ಖಾರ ಘಾಟ್ ಹೊಡಿತದೆ ನಿಮಗೆ. ಬಟ್ ಮಟನ್ ಬ್ರೈನ್ದು ಪ್ರೈಸ್ಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ, ಬಟ್ ಅಪಾರ್ಟ್ ಫ್ರಮ್ ದಟ್ ಟೇಸ್ಟ್ಗೆ ಆ ಪ್ರೈಸು ಮ್ಯಾಚಪ್ ಆಗೋಗುತ್ತೆ. ತುಂಬ ಚೆನ್ನಾಗಿ ಕುಕ್ ಆಗಿದೆ, ಆಸ್ ವೆಲ್ ಆಸ್ ಆ ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ. ಪ್ರಾಪರಾಗಿ ಕುಕ್ ಆಗಿಲ್ಲ ಅಂತಂದರೆ ನಿಮಗೆ ತಿನ್ಬೇಕಾದ್ರೆ ಒಳಗಡೆ ಬ್ರೈನ್ದು ರಾ ಸ್ಮೆಲ್ ಬರುತ್ತೆ. ನೀವು ಎಷ್ಟು ಜನ ಮಟನ್ ಬ್ರೈನ್ ಫ್ಯಾನ್ ಇದ್ದೀರಾ ನನಗೆ ಗೊತ್ತಿಲ್ಲ. ನನಗೆ ಮಟನಲ್ಲಿ ಪಾಸಿಬ್ಲಿ ಖೈಮಾ ಬಿಟ್ಟರೆ ಸೆಕೆಂಡ್ ಫೇವ್ರೇಟು ಬ್ರೈನು, ಥರ್ಡ್ ಫೇವ್ರೇಟ್ ಅಫ್ಕೋರ್ಸ್ ಬಂದು ಮಟನ್ದು ಕಿವಿ ಮತ್ತು ನಾಲ್ಗೆ. ಸೊ ಯಾ, ಬ್ರೈನ್, ಐ ಲವ್ ದಿಸ್ ಬ್ರೈನ್. ಗುಡ್ ಅಮೌಂಟ್ ಆಫ್ ಪೆಪ್ಪರ್ದು ಸ್ಪೈಸಿನೆಸ್ ಇದೆ ಆ್ಯಂಡ್ ಪ್ರಾಪರಾಗಿ ಮಸಾಲೆ ಎಲ್ಲ ಬ್ಯಾಲೆನ್ಸ್ ಆಗಿದೆ, ರಿಯಲಿ ಗುಡ್. ಮಟನ್ ಬ್ರೈನ್ ತಿಂದು ತುಂಬ ದಿನ ಆಗಿತ್ತು ಆ್ಯಂಡ್ ಇದು ತಿಂದಮೇಲೆ ಐ ಫೆಲ್ಟ್ ರಿಯಲಿ ಗುಡ್. ನೀವೇನಾದ್ರು ಬ್ರೈನ್ ಲವರ್ಸ್ ಆಗಿದ್ರೆ ಟ್ರೈ ಮಾಡಿ ಇದನ್ನು. ಸೊ ನೆಕ್ಸ್ಟ್ ಇಲ್ಲಿ ಬಂದು ಮಟನ್ ಖೈಮಾ. ಮಟನ್ ಕೈಮಾ ನಾನು ಬೇರೆ ಕಡೆ ನೋಡಿದ್ಕಿಂತ ಸೈಜ್ ಆ್ಯಕ್ಚುಲಿ ದಪ್ಪನೇ ಇದೆ ಇದು. ಈ ಮಟನ್ ಕೈಮಾಗೂ ಕೂಡ ಒಳಗಡೆ ಸಬ್ಜಿಗೆ ಸೊಪ್ಪನ್ನ ಚೆನ್ನಾಗಿ ಆಡ್ಸ್ ಹಾಕಿದ್ದಾರೆ ಆ್ಯಂಡ್ ಮಟನ್ ಕೈಮಾ ಚೆನ್ನಾಗಿ ಗ್ರೈಂಡ್ ಆಗಿದೆ. ಕಡ್ಲೆಟ್ದು ಫ್ಲೇವರ್ ತುಂಬ ಲೈಟಾಗಿ ಗೊತ್ತಾಗುತ್ತೆ. ಈ ಮಟನ್ದು ಪೀಸಸ್ ಇದೆ ನೋಡಿ, ಅದನ್ನೇ ಚೆನ್ನಾಗಿ ಮಿನ್ಸ್ ಮಾಡಿ ಹಾಕಿದ್ದಾರೆ. ತಿನ್ಬೇಕಾದ್ರೆ ನಿಮಗೆ ಮಟನ್ದು ಆ ಮಿನ್ಸ್ಡ್ ಪೀಸಸ್ ಎಲ್ಲ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ತುಂಬ ಜಾಸ್ತಿ ಮಿನ್ಸ್ ಮಾಡಿಲ್ಲ, ತುಂಬ ತರಿ ತರಿಯಾಗಿಲ್ಲ, ಒಂದೊಳ್ಳೆ ಕನ್ಸಿಸ್ಟೆನ್ಸಿ ಇದೆ. ಮತ್ತು ಇವರ ಸಾಂಬಾರ್ನಲ್ಲಿ ಏನು ಬೇಯಿಸಿದ್ದಾರೆ ಅದರಲ್ಲೂ ಕೂಡ ಒಳ್ಳೆ ಫ್ಲೇವರ್ ಇದೆ. ಆ ಸಾಂಬಾರ್ ಬಂದು ಕೈಮಾಗೆ ಚೆನ್ನಾಗಿ ಇಳಿದಿದೆ ಆ್ಯಂಡ್ ತಿನ್ಬೇಕಾದ್ರೆ ನಿಮಗೆ ಜಾಸ್ತಿ ಬಂದು ಜಿಂಜರ್ ಗಾರ್ಲಿಕ್ ಫ್ಲೇವರ್ ಕೂಡ ಇದೆ ಇದರಲ್ಲಿ. ಆ ಗಾರ್ಲಿಕ್ ಎಲ್ಲ ಹಾಡ್ಸ್ ಹಾಕಿದ್ದಾರೆ, ನಿಮಗೆ ಗಾರ್ಲಿಕ್ದು ಏನು ಆ ದಾರ ದಾರ ಥರ ನೂಲ್ ನೂಲ್ ಥರ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಮಟನ್ ಕೈಮಾ ಈಸ್ ಆಲ್ಸೋ ಗುಡ್. ಸೊ ನೆಕ್ಸ್ಟ್ ಇಲ್ಲಿ ಬಂದು ಸ್ಪೆಷಲ್ ಚಿಕನ್ ಫ್ರೈ ಅಂತೆ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ. ಸೊ ಇದರಲ್ಲಿ ಬಂದು ಒಂದು ನಾಲ್ಕು ಪೀಸ್ ಇದೆ, ಇಲ್ಲ ಸಾರಿ 5 ಪೀಸ್ ಇದೆ. ಚೆನ್ನಾಗಿ ಒಂಥರ ಗ್ರೀನಿಶ್ ಮಸಾಲ ಫುಲ್ ಆಯಿಲೇ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ.
ಲೆಟ್ಸ್ ಗಿವ್ ಇಟ್ ಎ ಟ್ರೈ. ಚಿಕನ್ ಫ್ರೈ ಬಂದು ಆ್ಯಕ್ಚುಲಿ ಬ್ಲ್ಯಾಕ್ ಇದ್ದಿದ್ದು ನೋಡ್ಬಿಟ್ಟು ನಾನೆಲ್ಲೋ ತುಂಬ ಪೆಪ್ಪರ್ನಲ್ಲಿ ಹಾಕಿ ಟಾಸ್ ಮಾಡಿರ್ತಾರೆ, ಸ್ಪೈಸಿನೆಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಇದು ನೋಡಿದ್ರೆ ಆ್ಯಕ್ಚುಲಿ ಬಂದು ಇರೋದ್ರಲ್ಲಿ ಲೆಸ್ ಸ್ಪೈಸಿ ಅಂತ ಹೇಳ್ಬೋದು. ಈ ಚಿಕನ್ಗೆ ಜಾಸ್ತಿ ಬಂದು ಈ ಪುದೀನ ಮತ್ತು ಕೊತ್ತಂಬರಿ ಆ ಗ್ರೀನ್ ಮಸಾಲ ಹಾಕಿ ಮತ್ತು ಒಂದಷ್ಟು ಈ ಕೊರಿಯಾಂಡರ್ ಪೌಡ್ರು ಮತ್ತು ಲೈಟಾಗಿ ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡ್ರಲ್ಲಿ ಹಾಕಿ ಚೆನ್ನಾಗಿ ಟಾಸ್ ಮಾಡಿದ್ದಾರೆ. ಸಣ್ಣ ಸಣ್ಣದಾಗಿ ಈರುಳ್ಳಿ ಎಲ್ಲ ಹೆಚ್ಚಾಕಿದ್ದಾರೆ. ನಿಮಗೆ ತಿನ್ನಬೇಕಾದ್ರೆ ಅದು ಲೈಟಾಗಿ ಕ್ರಂಚಿಯಾಗಿರುತ್ತೆ. ಅದು ಕೊತ್ತಂಬರಿ ಸೊಪ್ಪು ಮತ್ತು ಆ ಕೊರಿಯಾಂಡರ್ ಪೌಡರ್ ಅಂದರೆ ಧನಿಯಾ ಪೌಡ್ರದ್ದೇ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಸೊ ಚಿಕನ್ ಕೂಡ ಒನ್ ಸೈಡ್ ಬಂದು ಥೈಸ್ ಪೀಸ್, ಇನ್ನೊಂದು ಕಡೆ ಬಂದು ಬ್ರೆಸ್ಟ್ ಪೀಸ್ ಸಿಕ್ಕಿತ್ತು. ಎರಡೂ ಕೂಡ ತುಂಬ ಸಾಫ್ಟಾಗಿದೆ, ಚೆನ್ನಾಗಿ ಜ್ಯೂಸಿ ಆ್ಯಂಡ್ ಟೆಂಡರ್ ಆಗಿದೆ ಮೀಟು. ಅದು ತಿನ್ಬೇಕಾದ್ರೆ ನಿಮಗೆ ಫ್ರೆಶ್ನೆಸ್ ಗೊತ್ತಾಗುತ್ತೆ ಮೀಟಲ್ಲಿ. ಸೊ ಚಿಕನ್ ಕೂಡ ಲೈಕ್ ತುಂಬ ಸಾಫ್ಟಾಗಿ ತುಂಬ ಟೆಂಡರ್ ಆಗಿದೆ, ಆಲ್ಮೋಸ್ಟ್ ಮೌತಲ್ಲಿ ಮೆಲ್ಟ್ ಆಗುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಒಂಥರ ಏನೋ ಒಳಗಡೆ ಒಂದು ಹ್ಯಾಪಿನೆಸ್ ಇರುತ್ತೆ. ಸೊ ಬೇರೆ ಏನೊಂಥರ ಹ್ಯಾಪಿನೆಸ್ ಬೇಕಾದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೈಭವಲ್ಲಿ ಆ್ಯಕ್ಚುಲಿ ಒಂದೇ ಒಂದ್ಸರಿ ಹೋಗಿದ್ದೆ, ನಾನು ಫುಡ್ಡು ತಿನ್ನೋಕ್ಕೆ ಅಂತ ಹೋಗಿದ್ದು. ಮೋಸ್ಟ್ಲಿ ಚಿಕನ್ ಪಲಾವ್ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾವು ಬೇರೆ ಏನು ತಿನ್ನೋಕ್ಕೆ ಹೋಗಲಿಲ್ಲ, ವಾಪಸ್ ಬಂದುಬಿಟ್ವಿ. ಬಟ್ ಯಾ, ರೈಟ್ ನೌ ಐ ಆಮ್ ಹ್ಯಾಪಿ ವಿತ್ ದ ಟೇಸ್ಟ್. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಬಂದು ಅವರ ಫೇಮಸ್ ಚಿಕನ್ ಪುಲಾವ್, ಬಿರಿಯಾನಿ ಅಲ್ಲ ಪುಲಾವ್. ಸೊ ಚಿಕನ್ ಪಲಾವ್ನಲ್ಲಿ ನಿಮಗೆ ಓಕೆ ಗುಡ್ ಅಮೌಂಟ್ ಆಫ್ ರೈಸ್, ಒಬ್ಬರು ಚಿಕನ್ ಪಲಾವ್ ಕೂಡ ಒಬ್ಬರಿಗೆ ಲೈಕ್ ಕ್ವಾಂಟಿಟಿ ಚೆನ್ನಾಗೇ ಇದೆ. ಆ್ಯಂಡ್ ಚಿಕನ್ ಪಲಾವ್ನಲ್ಲಿ ನಿಮಗೆ ನಾಲ್ಕು ಪೀಸು ಈ ಥರ ಒಂದು ಮೀಡಿಯಂ ಸೈಜ್ ನಾಲ್ಕು ಪೀಸಸ್ ಇದೆ. ಸೊ ಪಲಾವ್ ನೋಡೋಕ್ಕೆ ಚೆನ್ನಾಗಿ ಗ್ರೀನಿಶ್ ಮಸಾಲ, ಜಸ್ಟ್ ರೆಗ್ಯುಲರ್ ರೈಸ್ ಯೂಸ್ ಮಾಡಿದ್ದಾರೆ. ಅನಿವೆ ಪಲಾವ್ನ ಟೇಸ್ಟ್ ಮಾಡೋಣ. ಪಲಾವ್ ಜಸ್ಟ್ ಹಾಕಿದ್ದೀನಷ್ಟೇ, ಆ ಬಿಸಿಗೆ ಒಳ್ಳೆ ಗಮನ ಬರ್ತಾ ಇದೆ. ಟೇಸ್ಟ್ ಮಾಡೋಣ ಪಲಾವ್ ಹೇಗಿದೆ ಅಂತ. ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದೆರಡು ಬೈಟಲ್ಲಿ ಸಾಲ್ತಾ ಇಲ್ಲ, ಮೇ ಬಿ ಇನ್ನೊಂದು ಬೈಟ್ಗೆ ಹೋಗ್ತೀನಿ. ಪಲಾವ್ ತಿನ್ಬೇಕಾದ್ರೆ ನಿಮಗೆ ಒಳ್ಳೆ ಅರೋಮ ಇದೆ. ಆ್ಯಂಡ್ ಮಸಾಲಾಸ್ ಕೂಡ ತುಂಬ ಬೇಸಿಕ್ ಮಸಾಲಾಸ್, ಈ ಪುದೀನ, ಈ ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ ಹಾಕಿ ಮಾಡಿರ್ತಾರೆ. ತುಂಬ ಸಟ್ಲ್ ಮಸಾಲಾಸ್, ಯಟ್ ತುಂಬ ಫ್ಲೇವರ್ಫುಲ್ ಆಗಿದೆ ಇದು. ಆ್ಯಂಡ್ ರೈಸ್ ಕೂಡ ಜಾಸ್ತಿ ಡ್ರೈ ಇಲ್ಲ, ಚೆನ್ನಾಗಿ ಮಾಯಿಶ್ಚರ್ ಆಗಿದೆ. ಇದ್ರ ಅರೋಮಾ ಕೂಡ ಬಂದು ನಮ್ಮದು ಪಕ್ಕ ಈ ನಾಟಿ ವಿಲೇಜ್ ಸ್ಟೈಲಲ್ಲಿ ಮಾಡ್ತಾರೆ ನೋಡಿ, ಅದೇ ಥರ ಇದೆ. ಈ ಪಲಾವ್ನಲ್ಲಿ ಆ ರೈಸ್ ಮತ್ತು ಚಿಕನ್ ಪೀಸ್ ಬಿಟ್ಟರೆ ನಿಮಗೆ ಬೇರೆ ಎಕ್ಸ್ಟ್ರಾ ಸ್ಪೈಸಸ್ ಏನು ಕಾಣಿಸಲ್ಲ. ಐ ತಿಂಕ್ ಅದನ್ನೆಲ್ಲ ಫುಲ್ ಗ್ರೈಂಡ್ ಮಾಡಿ ಹಾಕ್ಬಿಟ್ಟಿರ್ತಾರೆ ಅನಿಸುತ್ತೆ. ಇವ್ರು ಯೂಸ್ ಮಾಡಿರೋ ಮಸಾಲಸ್ ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನೋ ಹಾರ್ಡ್ಸ್ ಹಾಕಿರೋದು ಪಕ್ಕ ಆಲ್ಮೋಸ್ಟ್ ಏನೋ ಒಂಥರ ಯಾವುದೋ ವಿಲೇಜಲ್ಲಿ ಮನೆ ಊಟ ಮಾಡ್ದಂಗೆ ಅನ್ನಿಸ್ತಾ ಇದೆ. ಸೊ ಫಾರ್ ಐ ಲೈಕ್ ಇಟ್. ಸೊ ಚಿಕನ್ ಪಲಾವ್ದು ಚಿಕನ್ ಪೀಸ್ ಟೇಸ್ಟ್ ಮಾಡಿ ನೋಡೋಣ. ಒನ್ ಥಿಂಗ್ ಟು ಬಿ ಆನೆಸ್ಟ್, ಇವ್ರದ್ದು ಚಿಕನ್ ಫ್ರೈ ಆಗಿರಲಿ ಅಥವಾ ಪಲಾವ್ ಆಗಿರಲಿ, ಇವ್ರು ಯೂಸ್ ಮಾಡಿರೋ ಚಿಕನ್ ಮಾತ್ರ ಲೈಕ್ ಸೂಪರ್ ಸಾಫ್ಟ್, ಸೂಪರ್ ಟೆಂಡರ್ ಆಗಿದೆ. ಇದು ಪಲಾವ್ ಅಷ್ಟು ಆ ಚಿಕನ್ಗೆ ಆ ಮಸಾಲಾ ಸಿಳಿದಿಲ್ಲ. ಪಲಾವ್ನಲ್ಲಿ ನಿಮಗೆ ತುಂಬ ಸಟಲ್ ಮಸಾಲಾ ಇದೆ, ಸೊ ಆ ಮಸಾಲ ನಿಮಗೆ ಚಿಕನ್ ಪೀಸಲ್ಲಿ ಇನ್ ಡೆಪ್ತ್ವರೆಗೆ ಇಳಿದಿಲ್ಲ. ಬಟ್ ನೆವರ್ ದ ಲೆಸ್ ಪಲಾವ್ನಲ್ಲಿರೋ ಚಿಕನ್ ಟೇಸ್ಟ್ ಈಸ್ ಗುಡ್, ಬಟ್ ಪಲಾವ್ ಈಸ್ ಆಸಮ್. ಆ್ಯಂಡ್ ಇಲ್ಲಿ ಒಂದು ಫುಲ್ ಪಲಾವ್ಗೆ ಇಷ್ಟು ಶೇರ್ವ ಕೊಟ್ಟಿದ್ದಾರೆ, ಲೈಕ್ ಇಷ್ಟು ಶೇರ್ವ ಯಾವ ಹೋಟೆಲಲ್ಲಿ ಕೊಟ್ಟಿರೋದು ನೋಡಿಲ್ಲ. ಸೊ ಶೇರ್ವ ಜೊತೆ ಒಂಚೂರು ಟ್ರೈ ಮಾಡೋಣ. ಬೇಸಿಕಲಿ ಬಂದು ಚಿಕನ್ ಗ್ರೇವಿ ಅನಿಸುತ್ತೆ. ಸೊ ಚಿಕನ್ ಗ್ರೇವಿನೇ ಜಾಸ್ತಿ ಮಾಡಿರ್ತಾರೆ, ಅದನ್ನು ಪಲಾವ್ ಕೊಡ್ತಾರೆ. ಪಲಾವ್ ಜೊತೆ ಗ್ರೇವಿ ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿದೆ. ಆ ಪಲಾವ್ದು ಫ್ಲೇವರ್ ಚೇಂಜ್ ಆಗುತ್ತೆ, ಬಟ್ ಈ ಫ್ಲೇವರ್ ಕೂಡ ಪಲಾವ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಬಂದು ಮೊಸರು ಬಜ್ಜಿ, ಮೊಸರು ಬಜ್ಜಿ ಮೊಸರು ಕಡಿಮೆ, ಜಾಸ್ತಿ ಬಂದು ಈರುಳ್ಳಿ ಮತ್ತು ಸೌತೆಕಾಯಿ ಇದೆ. ಸರ್ ಒಂಚೂರು ಈರುಳ್ಳಿ, ಸೌತೆಕಾಯಿ, ಒಂಚೂರು ಮೊಸರು ಹಾಕಿ ಶೇರ್ವರೆ ಮಿಕ್ಸ್ ಮಾಡಿ ಒಂಚೂರು ಚಿಕನ್ ಹಾಕಿ, ಇಲ್ಲೊಂದು ನಿಂಬೆಹಣ್ಣು ಇದೆ, ಒಂಚೂರು ನಿಂಬೆಹಣ್ಣು ಹಿಂಡಿ ಎಲ್ಲ ಸೇರಿಸಿ ಲಾಸ್ಟಲ್ಲಿ ನಮ್ಮ ದೊಡ್ಡ ಬೈ ಡವನ್ ಮಿಕ್ಸ್ ಆಗಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಒಂದೊಳ್ಳೆ ನಾಟಿ ಸ್ಟೈಲ್ ಫುಡ್ ತಿಂದೆ. ಆ್ಯಂಡ್ ನಾಟಿ ಸ್ಟೈಲ್ ಫುಡ್ ತಿಂದಿದ್ದು ಲೈಕ್ ಗುಡ್ ಅಮೌಂಟ್ ಆಫ್ ಹ್ಯಾಪಿನೆಸ್ ಅಂತ ಅನ್ಬೋದು. ನನಗೆ ನೆನಪಿದೆ ಈ ಕಡೆ ನನ್ನ ಫ್ರೆಂಡ್ಸ್ ಮನೆಗೆ ವಿಲೇಜ್ ಸೈಡ್ ಹೋಗ್ಬಿಟ್ಟು ಊಟ ಮಾಡಿದಾಗ ಏನು ಫ್ಲೇವರ್ ಇತ್ತು ಅದೇ ಥರ ಫ್ಲೇವರ್ ಇದೆ. ಮಟನ್ ಬ್ರೈನ್,
ಚಿಕನ್ ಫ್ರೈ ಮತ್ತು ಖೈಮಾ ಉಂಡೆ ಆಸ್ ವೆಲ್ ಆಸ್ ಪಲಾವ್ ತಿಂದಿದ್ದಷ್ಟು ಕೂಡ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೋ ವಂಡರ್ ಯು ರೆಸ್ಟೋರೆಂಟ್ ಇಂದ ಫೇಮಸ್ ಅಂತ. ಸೊ ಯಾ, ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂತಂದರೆ ಐ ವುಡ್ ರೆಕಮೆಂಡ್ ಟು ಟ್ರೈ ಇಟ್. ಇದು ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಹೋಟೆಲ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಅವ್ರದ್ದು ಮಟನ್ ಪಲಾವ್ ಕೂಡ ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ. ಆ್ಯಂಡ್ ಸೋಫಾರ್ ಇಲ್ಲಿ ಒಂದು ವೀಡಿಯೋ ನೋಡಿದ್ರೆ ಅಂತಂದರೆ ವೀಡಿಯೋ ಇಷ್ಟ ಆಗಿರಬೇಕು, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ದಟ್ಸ್ ಕಂಪ್ಲೀಟ್ಲಿ ಓಕೆ. ಆ್ಯಂಡ್ ಚಾನಲ್ನ ಕೂಡ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಹೊಸ ಫುಡ್ ಜೊತೆ. ಅಂಟಿಲ್ ದೆನ್, ಸೈನಿಂಗ್ ಔಟ್ ಯುವರ್ ರೋಷನ್, ಆಲ್ಸೋ ನೋನ್ ಆಸ್ ಈಟಿಂಗ್ ಪಾಂಡಾ.